ಇನ್ನು ಲವ್ ಮ್ಯಾರೇಜ್ ಅಂತ ಹೇಳಿದ್ರು. ಸೊ ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು, ಡಿವಿನ ನೀವ? ಗೆಸ್ ಮಾಡಿ ನೀವು. ನನಗೆ ಮೋಸ್ಟ್ಲಿ ನೀವೇ ಅನಿಸುತ್ತೆ. ಸೊ ಹೇಳಿ, ಯಾವ ಬೈಕ್ ನಿಮ್ಮ ಹಸ್ಬೆಂಡ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಯಾವತ್ತ ನಿಮ್ಮ ಹತ್ರ ಹೇಳ್ಕೊಂಡಿದ್ಯಾ? ಇದೆಯಾ? ಅದೇ ಒಂದು ರೆಡ್ ಕಲರ್ ಡುಕಾಟಿ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ನಿಮ್ಮ ಪ್ರೀತಿಯ ಚಾಮಿಂಗ್ ಚಂದನ್. ಇವತ್ತು ನಮ್ಮ ಜೊತೆ ಡಿ ವಿ ವೈಫ್ ಇದ್ದಾರೆ. ಸೊ ಯಾವುದೆಲ್ಲ ತರಲೆ ಮಾಡ್ತಾರೆ, ಸಿಕ್ಕಾಪಟ್ಟೆ ಲೇಜಿ ಅಂತ ಒಂದು ಎರಡು ಕಡೆ ಕಂಪ್ಲೇಂಟ್ ಮಾಡಿದ್ದು ಉಂಟು. ಸೊ ಎದ್ದೋಳು, ಕ್ಲೀನ್ ಮಾಡು, ಮಾಡು, ಮಟ್ಟು ಅಂತ ಮನೇಲಿ ಯಾವೆಲ್ಲ ಟಾರ್ಚರ್ ಕೊಡ್ತಾರೆ ಡಿ ವಿ ಅನ್ನೋದನ್ನು ಕೂಡ ಕೇಳೋಣ. ಬನ್ನಿ ಮೇಡಮ್. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಆರಾಮಾಗಿದ್ದೀರಿ? ನೀವು? ಸೂಪರ್ ಆಗಿದ್ದೀನಿ. ಸೊ ಈಗ ಡಿ ವಿ ವರ್ಷನ್ ಆಫ್ ಮಿನಿ ಡಿ ವಿ ಇದು. ಸೊ ಅವ್ರ ಬಗ್ಗೆ ಹೇಳೋದಾದರೆ, ಡಿ ವಿ ಅವರು ಹೇಳ್ತರು ಅವರು ಏನಪ್ಪ ಲೇಜಿ ಹಾಗೆ ಹೇಗೆ ಅಂತ. ಅದು ನಿಜವಾಗ್ಲೂ ಸುಳ್ಳು. ನನ್ನ ಪ್ರಕಾರ ಈಸ್ ನಾಟ್ ಅಟ್ ಆಲ್ ಲೇಜಿ. ಯಾಕಂದ್ರೆ ಗಂಡನ ಯಾರು ಬಿಟ್ಕೊಡಲ್ಲ. ಎಲ್ಲಿ ಹೇಳಿ ಹೇಳಿ. ಅಲ್ಲ, ಕೆಲಸ ಅಂತ ಬಂದರೆ ಅವ್ರ ಕೆಲಸ ಅಂತ ಬಂದರೆ ಲ್ಯಾಪ್ಟಾಪಲ್ಲಿ ರಾತ್ರಿ 12 ಗಂಟೆ ಆದರೂ ಇರ್ತಾರೆ, ಬೆಳಗ್ಗೆ 6 ಗಂಟೆ 5 ಗಂಟೆಗೆ ಎದ್ದು ಮಾಡ್ತಿರ್ತಾರೆ. ಅಂದರೆ ವರ್ಕ್ ಅವ್ರ ಪ್ಯಾಷನ್. ಯೂಟ್ಯೂಬ್ ಕಡೆ, ಯೂಟ್ಯೂಬಿಂದ ಏನಾದರೂ ಕೆಲಸ ಮಿಕ್ಕಿದ್ರೆ ಮಾತ್ರ ಮಾಡ್ತಾನೆ ಇರ್ತಾರೆ ಅವರು. ಅದರಲ್ಲಿ ಲೇಜಿ ಇಲ್ಲ, ಮಿಕ್ಕಿರೋದ್ರಲ್ಲಿ ಮೇ ಬಿ ಈಸ್ ಅ ಲೇಜಿ ಪರ್ಸನ್. ಇನ್ನು ಲವ್ ಮ್ಯಾರೇಜ್ ಅಂತ ಹೇಳಿದ್ರು. ಸೊ ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು, ಡಿವಿನ ನೀವ? ಗೆಸ್ ಮಾಡಿ ನೀವು. ನನಗೆ ಮೋಸ್ಟ್ಲಿ ನೀವೇ ಅನಿಸುತ್ತೆ. ಸೊ ಹೇಳಿ. ಇಲ್ಲ ಇಲ್ಲ, ಅವರೇ ಅವರೇ ನಿಮ್ಮ. ಸೊ ನೀವೇನ ಪ್ರಪೋಸ್ ಮಾಡಿ? ಸತ್ಯನಾ? ನಿಜವಾಗ್ಲ? ಓಕೆ. ಇನ್ನು ಈಗ ಡಿ ವಿ ಯೂಟ್ಯೂಬ್ ಚಾನಲ್ಸ್ಗಳೆಲ್ಲ ಮಾಡ್ತಾರೆ. ಸೊ ಯಾವ ರೀತಿ ಪ್ರಿಕಾಷನ್ಸ್ ತೊಗೊಳ್ತಾರೆ ಹೋಗೋಕ್ಕೆ ಮುಂಚೆ? ಬಿಕಾಸ್ ಹೈವೇಲಿ ಓಡಾಡೋದು, ಸೊ ಮೊದಲೇ ಸೂಪರ್ ಬೈಕು, ಮುಟ್ಟಿದ್ರೆ 100. ನಮ್ಮ ಥರ ಸಿಟಿ ಬೈಕ್ಸ್ ಅಂತೂ ಅಲ್ಲ ಇದು. ಸೊ ಅದ್ರ ಬಗ್ಗೆ ಎಷ್ಟು ಭಯ ಆಗುತ್ತೆ ಕೆಲವೊಂದ್ಸಲ? ಯಾಕೆ ಈ ವಿಡಿಯೋನ ನಾವು ನಿಮ್ಮನ್ನು ಕೇಳ್ತೀರಂದರೆ, ಕೆಲವೊಬ್ಬರು ಮೋಟೋ ವ್ಲಾಗರ್ಸ್ಗಳು, ಕೆಲವರು ಸಿಂಗಲ್ ಆಗಿರೋದ್ರಿಂದ ದಟ್ ಈಸ್ ಡಿಫ್ರೆಂಟ್. ಸೊ ಒಬ್ಬ ಮ್ಯಾರಿಡ್ ಆಗಿ, ಸೊ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಒಂದೊಂದ್ಸಲ? ಎಕ್ಸ್ಪೆಷಲಿ ಇವ್ರದ್ದು ಆಕ್ಸಿಡೆಂಟ್ ಬಗ್ಗೆ ನೀವು ಮಾತಾಡಿದ್ರಲ್ವಾ, ಅದಾದ್ಮೇಲಿಂದ ಇನ್ನು ಜಾಸ್ತಿ ನನಗೆ ಭಯ ಆಗಿರೋದು. ಅದಕ್ಕಿಂತ ಮುಂಚೆಯಿಂದ ಓಡಿಸ್ತಾರೆ ಬಿಡು, ಓಡಿಸ್ತಾರೆ, ಅವರು ಸ್ವಲ್ಪ ಸ್ಮಾರ್ಟ್ ಇದ್ದಾರೆ, ಗೊತ್ತು ಹೇಗೆ ಹ್ಯಾಂಡಲ್ ಮಾಡಬೇಕು ಬೈಕ್ನ ಅನ್ನೋದು ಒಂದು ಮೈಂಡಲ್ಲಿತ್ತು. ಇವಾಗ ಒಂದು ಸ್ವಲ್ಪ ಬರೋದು ಲೇಟ್ ಆದರೂ ಭಯ ಆಗ್ತಿರುತ್ತೆ. ಬಟ್ ಇವಾಗ ಅವರಿಗೆ ಆಕ್ಸಿಡೆಂಟ್ ಆದಮೇಲೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಅವರು ಮೆಸೇಜ್ ಹಾಕ್ತಾರೆ, ಇಲ್ಲಿ ಬಿಟ್ಟಿದ್ದೀನಿ, ಬರ್ತಾ ಇದ್ದೀನಿ, ಅರ್ಧ ಅವರು, 1 ಅವರು ಅಂತ. ಸೊ ಕರೆಕ್ಟ್ ಟೈಮ್ಗೆ ಬರ್ತಾರೆ ಅವ್ರು, ಯಾವಾಗಲೂ ಲೇಟ್ ಮಾಡೋಲ್ಲ, ಲೇಟ್ ಆದರೆ ಲೇಟ್ ಅಂತ ಹೇಳಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಅಷ್ಟೊಂದು ಪ್ಯಾನಿಕ್ ಇಲ್ಲ, ಬಟ್ ಇದ್ದೇ ಇರುತ್ತೆ ಮನೆಗೆ ಬೈಕ್ ಸೌಂಡ್ ಕೇಳಿಸೋವರೆಗೂ. ಕೆಳಗಡೆಯಿಂದ ಮೇಲೆ ಅವ್ರ ಮೇಲೆ ಬೈಕ್ ಸೌಂಡ್ ಕೇಳಿಸುತ್ತಲ್ಲ ಮನೆಯಲ್ಲಿಗೆ, ಅವ್ರು ಬಂದಾಗ ಅವಾಗ ಅವು ಬಂದರು ಅಂತ ಅವಾಗ ಒಂದು ಫೀಲಿಂಗೇ ಚೆನ್ನಾಗಿರುತ್ತೆ ಅದು. ಸೊ ಇನ್ನು ಅವರೇ ಪ್ರಪೋಸ್ ಮಾಡಿದ್ದು ಅಂತ ಹೇಳಿದಾರಲ್ಲ, ಸೊ ಯಾವ ರೀತಿ ಇತ್ತು ಆ ಪ್ರಪೋಸಲ್? ಓ ಗಾಡ್, ಹೇಗಿತ್ತು ಅಂತ ಹೇಳಿದ್ರೆ ಹೇಗಪ್ಪ, ಹೇಗಾಯ್ತು ಹೋಗ್ಲಿ, ಹೇಗಪ್ಪ ಇದನ್ನ ಕೇಳ್ತಾನೆ. ಈಗಂತೂ ತೆಗಿಯಲ್ಲ ನೀವು ಹೇಳೋವರೆಗೂ. ಇದನ್ನ ಕೇಳ್ತಾನೆ ಇದ್ದಾರೆ ನಮ್ಮ ವ್ಯೂಸ್ ಡಿ ಎನ್ ಟಿನಲ್ಲಿ. ತುಂಬ ಜನ ನಿಮ್ಮ ಲವ್ ಸ್ಟೋರಿನ ಒಂದು ಸೀರೀಸ್ ಆಗಿ ಹಾಕಿ, ಪರವಾಗಿಲ್ಲ ಪಾರ್ಟ್ ಬೈ ಪಾರ್ಟ್ ಇದ್ದರೂ ನಾವು ನೋಡ್ತೀವಿ ಅಂತ. ನಾವೇ ಅದಕ್ಕಿನ್ನ ಬೇಡ, ಸ್ವಲ್ಪ ಇನ್ನೊಂದು ಸ್ವಲ್ಪ ಮುಜುಗರ ನೋಡೋಣ, ಮಾಡೋಣ ಮಾಡೋಣ, ತುಂಬ ಪರ್ಸ್ನಲ್ ಥಿಂಗ್ಸ್ ಅಲ್ವಾ. ಅದಕ್ಕೆ ಏನು ಮಾಮೂಲಿ ಎಲ್ಲರೂ ಹೇಗೆ ಪ್ರಪೋಸ್ ಮಾಡ್ತಾರೋ ಹಾಗೆ ಇತ್ತು. ಇನ್ನು ಈಗ ಸೂಪರ್ ಬೈಕ್ಸ್ಗಳಲ್ಲಿ ಟೋನಿ ಇದ್ದಾರೆ, ಸೊ ZX10RR. ಸೊ ನೆಕ್ಸ್ಟು ಫ್ಯೂಚರಲ್ಲಿ ಏನಾದರೂ ನೀವು ಏನಾದರೂ ಇಡೋರ್ ಲೆವೆಲ್ಗೆ ಇದ್ದೀರಾ ಹೇಗೆ ಅಂತ? ಮನೇಲಿ ಒಬ್ಬರೇ ಬೈಕ್ ಓಡಿಸ್ತಿರೋದ್ರಿಂದನೇ ಟೆನ್ಷನ್ ಇದೆ ಮನೆಯವ್ರಿಗೆಲ್ಲ. ಇಲ್ಲಪ್ಪ, ಯಾಕೆ ಕೇಳಿದ್ದು ಅಂದರೆ ಅವ್ರ ಸಿಸ್ಟರ್ ಕೂಡ ಗಾಡಿ ಓಡಿಸ್ತಾರಲ್ಲ, ಅದಕ್ಕೆ ಕೇಳಿದ್ದು. ಹೌದು, ಇಬ್ಬರಿದ್ದಾರೆ ಆಲ್ರೆಡಿ ಇವಾಗ. ಅವ್ರು ನನಗೂ ಕೇಳಿದ್ರು, ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ, ಅವಳಿಗೆ ಇಂಟ್ರೆಸ್ಟ್ ಇತ್ತು. ಸೊ ಶೀ ಈಸ್ ಡೂಯಿಂಗ್ ಇಟ್. ಯಾವತ್ತಾದರೂ ಎಕ್ಸ್ಪೆನ್ಸಿವ್ ಬೈಕ್ ಇಟ್ಟಿದ್ದಾರೆ ನನ್ನ ಹಸ್ಬೆಂಡು, ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀರಿ ಅಂತ ಅನಿಸಿದುಂಟ? ಹೌದು, ಇವಾಗಲೂ ಅನಿಸುತ್ತೆ, ಯಾವಾಗಲೂ ಅನಿಸುತ್ತೆ. ಇಷ್ಟೊಂದು ಎಕ್ಸ್ಪೆನ್ಸಿವ್ ಅಂದರೆ ಮದುವೆಗಿಂತ ಮುಂಚೆ, ಈ ಥರ ಬೈಕ್ಸ್ ತೊಗೊಳೋಕ್ಕಿಂತ ಮುಂಚೆ ಇಷ್ಟೊಂದು ಎಕ್ಸ್ಪೆನ್ಸಿವ್ ಬೈಕ್ಸ್ ಇದೆ, ಇಷ್ಟೊಂದು ಎಕ್ಸ್ಪೆನ್ಸಿವ್ ಬೈಕ್ಸ್ನ ಜನ ತೊಗೊಂಡು ಈ ಥರ ಓಡಿಸ್ತಾರೆ ಅಂತ ನಿಜವಾಗ್ಲೂ ನನಗೆ ಐಡಿಯಾ ಇರಲಿಲ್ಲ. ಇಷ್ಟೊಂದು ಕ್ರೇಜ್ ಇದೆ ಜನಕ್ಕೆ, ತೊಗೊಳ್ತಾರೆ ಇಷ್ಟು ಎಕ್ಸ್ಪೆನ್ಸಿವ್ ಬೈಕ್ಸ್ ಕೂಡ ಅಂತ ತಗೊಂಡು. ಒಂದು ರೀತಿನಲ್ಲಿ ನೋಡೋಕ್ಕೋದ್ರೆ ಯೂಟ್ಯೂಬ್ ಇಸ್ ಅ ಸೋರ್ಸ್ ಆಫ್ ಇನ್ಕಮ್ ನಮಗೆ ಅಲ್ವಾ, ಬಿಸ್ನೆಸ್ ಥರ. ಸೊ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಕ್ಸ್ಪೆನ್ಸ್ ಅನ್ನೋದಕ್ಕಿಂತ. ಇನ್ನು ಯಾವ ಬೈಕ್ ನಿಮ್ಮ ಹಸ್ಬೆಂಡ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಯಾವತ್ತ ನಿಮ್ಮ ಹತ್ರ ಹೇಳ್ಕೊಂಡಿದ್ಯಾ? ಇದೆಯಾ? ಅದೇ ಒಂದು ರೆಡ್ ಕಲರ್ ಡುಕಾಟಿ, ಯಾವುದದು, ಐ ಡೋಂಟ್ ನೋ ದ ನೇಮ್ ಅನ್ ಆಲ್, ಹೆಸರೆಲ್ಲ ನನಗೆ ಅಷ್ಟೊಂದು ಗೊತ್ತಿಲ್ಲ. ಅದೊಂದು ಬೈಕ್ ಹೇಳ್ತಿರ್ತಾರೆ ತೊಗೊಬೇಕು ಅಂತ. ಯಾವ್ದನ್ನ ಫನ್ನಿ ಇನ್ಸಿಡೆಂಟ್ ನಿಮ್ಮ ಹತ್ರ ಶೇರ್ ಮಾಡಿದ್ದೀಯಾ? ನಾನು ಹೊರಗಡೆ ಹೋದಾಗ ಹಿಂಗಾಯಿತು ಹಿಂಗಾಯಿತು, ಯಾಕಂದರೆ ಸುಮಾರು ವೀಡಿಯೋಸ್ಗಳು ನಾನು ಗಮನಿಸಿದ್ದೀನಿ, ಅವ್ರ ಟೈಟ್ಲೆಲ್ಲ ಫನ್ನಿಯಾಗೇ ಇರುತ್ತೆ. ನನಗೊಂದು ರೌಂಡ್ ಕೊಡು ಅಂತ ಕೇಳೋರಿದ್ದಾರೆ. ಸೊ ಬಂದ ನೋಡು ಇವ್ನು ನಮ್ಮ ಹತ್ರ ಮಾತಾಡೋಕ್ಕೋಸ್ಕರನೇ ಓಡ್ ಬಂದ, ಒಂದು ಸ್ಪಿನ್ ಮಾಡ್ದ ಅಂತೆಲ್ಲ. ಸೊ ಆ ರೀತಿ ಇನ್ಸಿಡೆಂಟ್ಗಳು ಯಾವತ್ತಾನ ಹೇಳಿದ್ದೀಯಾ ಅಥವಾ ನೀವು ಬಿದ್ದು ಇದು ನಕ್ಕಿದ್ದೀಯಾ? ಹೌದು, ಇವರು ಒಂದ್ಸತಿ ಶಿವಮೊಗ್ಗ ರೈಡ್ಗೆ ಹೋಗಿದ್ರು ಇವ್ರ ನೇಟಿವ್ಗೆ. ಅಲ್ಲಿ ಹೋಗಿದ್ದಾಗ ಬೈಕ್ ನೋಡ್ಬಿಟ್ಟು, ಓ ಇದೇನಿದೆ ಈ ಬೈಕು, ನಮ್ಮ ಮನೇಲಿ ಇದಕ್ಕಿಂತ ದೊಡ್ಡ ಬೈಕ್ ಇದೆ ಬಿಡು ಅಂತ ಹೇಳಿದರು. ಆ್ಯಕ್ಚುಲಿ ಇವ್ರು ಅದನ್ನೇ ಹೇಳ್ತಾರೆ ಅಂದ್ಕೊಂಡೆ ಫನ್ನಿ ಇನ್ಸಿಡೆಂಟಲ್ಲಿ. ಅದೇ ನಂಗೆ ತುಂಬ ಫನ್ ಅನಿಸಿದ್ದು, ಅವರು ಅವ್ರ ಆ್ಯಟಿಟ್ಯೂಡ್ ಹೇಳಿದ್ರಲ್ವ, ಅದು ತುಂಬ ಫನ್ನಿ ಅನಿಸ್ತು ನನಗೆ. ಹೇಳಿದ್ರೆ ಒಳ್ಳೆ ಮಜಾ ಬರುತ್ತೆ. ಅಲ್ಲಿದ್ದವರು ಅದು 1 ಅವರ್ ಅಲ್ಲ, ಯಾವುದೋ ಒಂದು ಊರು ಬರುತ್ತೆ,
ಅಲ್ಲಿದ್ದವ್ರು ಏನು ಮಾಡಿಬಿಟ್ರು, ಈ ಕಡೆ ಹಿಂಗೆ ಜನ ನೋಡ್ತಾ ಇದ್ದಾಗ ನಮ್ಮ ಗುಂಪು ಕಟ್ಕೊಂಡು ಬೈಕಲ್ಲಿ ನೋಡ್ತಾ ಇದ್ರು ಆ್ಯಕ್ಚುಲಿ. ಸೊ ಇಲ್ಲೊಬ್ಬರು 220 ಇಲ್ಲಿ ಮೇಲೆ ಕುತ್ಕೊಂಡಿದ್ರು, ಅವರಿದ್ದವ್ರೆ ಏಯ್ ಏನು ನಮ್ಮ ಅಪ್ಪನಿಗಿಂತ ಹೆವಿ ಗಾಡಿ ಐತೆ ಅನ್ನೋದು, ನಮ್ಮ ಅಪ್ಪನ ತಾವು ಇರೋದಕ್ಕಿಂತ ಹೆವಿ ಐತೆ ಅದು ಅಂತ ಅವರು ಫ್ರೆಂಡ್ಸ್ಗೆ ಕೇಳ್ತವ್ರೆ. ನಾನು ನೋಡ್ತಾ ಇದ್ದೀನಿ ನೀವು ಚೆನ್ನಾಗೈತೆ ಇದು ಅಂದ್ಬಿಟ್ಟು ಅದೊಂದು ಇನ್ಸಿಡೆಂಟ್ ಇದೆ, ಇನ್ನೂ ಯೂಟ್ಯೂಬಲ್ಲಿ ಇದೆ ಅದು ಆ್ಯಕ್ಚುಲಿ. ಸೊ ಇನ್ನು ಡಿ ವಿ ಅವರು ಸಿಕ್ಕಾಪಟ್ಟೆ ಬೈಕ್ ಕ್ರೇಜ್ ಜಾಸ್ತಿ, ಕಾರ್ ಕ್ರೇಜು ಜಾಸ್ತಿ. ಸೊ ಯಾವತ್ತಾದರೂ ಕೂಡ ಇಂಥ ಬೈಕ್ಗಳನ್ನು ನಾನು ರೈಡ್ ಮಾಡಬೇಕಾದ್ರೆ ಸೊ ಕೇರ್ಫುಲ್ಲಾಗೇ ಹೋಗ್ತಾರಲ್ಲ ಅವ್ರಿಗೆ, ಲೈಕ್ ಜಾಕೆಟ್ಸು ಬೂಟ್ಸು ಏನೇನು ಯೂಸ್ ಮಾಡ್ತಾರೆ. ಸೊ ಇವತ್ತಿನ ಟ್ರೆಂಡು ಸೊ ಸೂಪರ್ ಬೈಕ್ಸ್ ಇಡೋರಿಗೆ ಏನು ಹೇಳ್ತೀರಾ, ನಿಮ್ದೇನ ಸಜೆಷನ್ಸ್ ಇದೆಯಾ ತೊಗೋಬೇಡಿ ಕಾಸ್ಟ್ಲಿ ಬೈಕ್ಸು ಅಂತೇನಾದರೂ ಆ್ಯಸ್ ಅ ವೈಫ್ ಆಗಿ? ಆ್ಯಸ್ ಅ ವೈಫ್ ಆ್ಯಸ್ ಅ ಫ್ಯಾಮಿಲಿ ಅಂದರೆ ಹೂಸ್ ಬೈಂಗ್ ಸೂಪರ್ ಬೈಕ್, ಫಸ್ಟು ಗೇರ್ಸ್ ತೊಗೊಳ್ಳಿ. ಗೇರ್ಸ್ ಮೇಲೆ ಇನ್ವೆಸ್ಟ್ ಮಾಡಿ ಒಂದು 50,000 ಇಲ್ಲ 70,000 ಎಷ್ಟೋ ಕಾಸ್ಟ್, ನಿಮ್ಗೆ ಯಾವ ಗೇರ್ಸ್ ಬೇಕನ್ಸುತ್ತೋ ಫಸ್ಟು ಗೇರ್ಸ್ ಇನ್ವೆಸ್ಟ್ ಮಾಡಿ ಆಮೇಲೆ ಬೈಕ್ ತೊಗೊಳ್ಳಿ ನನ್ನ ಪ್ರಕಾರ. ಬಿಕಾಸ್ ಸೇಫ್ಟಿ ಈಸ್ ವೆರಿ ಇಂಪಾರ್ಟೆಂಟ್. ನೀವಿದ್ರೆ ನೆಕ್ಸ್ಟ್ ಇನ್ನೂ ದೊಡ್ಡ ದೊಡ್ಡ ಬೈಕ್ ತೊಗೊಬೋದು, ನಿಮಗೇನಾದರೂ ಇಂಜುರಿ ಆದರೆ ನಿಮ್ಮ ಫ್ಯಾಮಿಲಿಯವ್ರು ಇರ್ತಾರೆ, ಅದನ್ನ ನೀವು ಫಸ್ಟ್ ಸೇಫ್ಟಿ ಆಗಿರಿ, ಸೇಫ್ ಆಗಿರಿ ಅಷ್ಟೇ. ನಾನು ZX10RR ಸಿಕ್ಕಾಬಟ್ಟೆ ಸೌಂಡ್ ಮಾಡಿತ್ತು ಆ ಹುಲಿ ಅಂತೂ ಯಾವುದೋ ಡೌಟೇ ಬೇಡ. ಬಿಕಾಸ್ ನಾನು ಫಸ್ಟ್ ಇಂಟರ್ವ್ಯೂ ಕೇಳಿದಾಗಲೂ ZX10RR ಇದೆಯಾ ಇವಾಗಲೂ ಅಂತಲೇ ಕೇಳಿದೆ ನಾನು. ಸೊ ಅದು ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಿವ್. ನಾನೇ ಒಂದು ಎರಡು ವೀಡಿಯೋದಲ್ಲಿ ನೋಡಿದ್ದೆ, ಅದೇನೋ ಎರಡು ಟೈರ್ಗೆ 40,000 ಕಾಸ್ಟ್ ಆಗುತ್ತೆ ಅಂತಲೂ ಹಾಕಿದರು. ಸೊ ಎಷ್ಟು ಕಷ್ಟ ಆಗುತ್ತೆ ಅದು 40,000 ಇನ್ವೆಸ್ಟ್ಮೆಂಟ್ ಅದಕ್ಕೆ? ಆ್ಯಕ್ಚುಲಿ ಹುಲಿ ತೊಗೊಬೇಕಾದ್ರೆ ಆ ಬೈಕ್ ZX10RR ತುಂಬ ಒಂದು ಕಷ್ಟದ ಪೀರಿಯಡಲ್ಲಿ ತೊಗೊಂಡಿದ್ದ ಬೈಕ್ ಅದು. ಆ್ಯಕ್ಸಿಡೆಂಟ್ ಆಗಿ ಇವ್ರಿಗೆ ಯೂಟ್ಯೂಬ್ನ ಬಿಟ್ಟು ತಿರ್ಗಾ ಒಂದು ಕನ್ನಡ ಯೂಟ್ಯೂಬರ್, ಈ ಬ್ರೇಕಲ್ಲಿ ಕನ್ನಡ ಸ್ಟಾರ್ಟ್ ಮಾಡಬೇಕಂತ, ಈ ವಿಚಾರ ಹೇಳ್ಬೋದಲ್ಲ ಗೊತ್ತಿಲ್ಲ, ಕನ್ನಡ ಯೂಟ್ಯೂಬರ್ ಮೋಟೋ ವ್ಲಾಗಿಂಗ್ ಮಾಡ್ತೀನಿ ಅಂದಾಗ ತುಂಬ ಜನ ಬೇಡ ಯಾರು ನೋಡ್ತಾರೆ ಕನ್ನಡದಲ್ಲಿ ಅಂತ ಹೇಳಿದ್ರು. ಬಟ್ ಸ್ಟಿಲ್ ಅವಾಗ ನಾವು ಅಷ್ಟು ಎಕ್ಸ್ಪೆನ್ಸಿವ್ ಬೈಕ್ ತೊಗೊಳ್ಲೇಬೇಕು, ಆ ಬೈಕೇ ಬೇಕು ಅಂತ ಬೇರೆ ಆಪ್ಷನ್ ಇರಲಿಲ್ಲ, ಒಂದು ಆ ಬೈಕೇ ಬೇಕು ಅಂತ ಆ ಬೈಕ್ ಇನ್ವೆಸ್ಟ್ ಮಾಡಿ ಏನು ನಾವು ಮುಂದೆ ಓಡುತ್ತೋ ಓಡಲ್ಲ ಕನ್ನಡ ಮೋಟೋ ವ್ಲಾಗಿಂಗ್ ಏನೂ ತಲೆಯಲ್ಲಿರಲಿಲ್ಲ. ಆ ಬೈಕ್ ಬೇಕು ಅಂತ ಒಂದು ಕಷ್ಟಪಟ್ಟು, ತುಂಬಾ ಕಷ್ಟಪಟ್ಟು ಎಮೋಷ್ನಲಿ ಆ ಬೈಕ್ನ ತಗೊಂಡು ಈ ಮಟ್ಟಿಗೆ ಅದನ್ನು ಮರೆಸೋಷ್ಟು ಸಕ್ಸಸ್ ಬಂದಿದೆ ಆ್ಯಕ್ಚುಲಿ ಆ ಬೈಕಿಂದ, ತುಂಬಾ ಬಂದಿದೆ ಕೂಡ ಆ ಬೈಕಿಂದ. ಥ್ಯಾಂಕ್ ಯು ಸೋ ಮಚ್ ಸುವರ್ಣ ನಿಮ್ಮ ಜೊತೆ ಮಾತನಾಡೋದಕ್ಕೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸೊ ಕೇಳಿದ್ರಲ್ಲ ಡಿ ವಿ ಯಾವ ರೀತಿ ಹೇಗೆ ಯಾವ ರೀತಿ ಯೂಟ್ಯೂಬ್ ಚಾನಲ್ನ ಮಾಡಿದ್ರು, ಅವ್ರ ಪ್ರಿಕಾಷನ್ಸ್ ಏನೇನು ತೊಗೊಳಕ್ಕೆ ಹೇಳಿದ್ರು, ಸೊ ಅದೇ ಪ್ರಿಕಾಷನ್ ಕೂಡ ಡಿ ವಿ ಅವರು ತೊಗೊಳ್ತಾರೆ. ಸೊ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಚಾಮಿಂಗ್ ಚಂದನ್ ಸೈನಿಂಗ್ ಆಫ್, ಬಾಯ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.